ಕಾಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನದ ಸುದ್ದಿ ನಗರ ಬಿಡದಂತೆ ಸಿಎಂ ಮನವಿ ಕರೋನಾ ಜೊತೆ ನಾವು ಬದುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಯಾರೂ ಸಹ ಬೆಂಗಳೂರು ಬಿಟ್ಟು ಹೋಗಬೇಡಿ ಎಂದು ಸಿಎಂ ಯಡಿಯೂರಪ್ಪ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಕರೋನಾ ಬಗ್ಗೆ ಭಯ ಬೇಡ ತುಮಕೂರು ಜಿಲ್ಲೆಯ ಕುಣಿಕಲ್ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರು ಈಗಾಗಲೇ ಕರೋನಾ ಪಾಸಿಟಿವ್ ಆಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದು ಕ್ಷೇತ್ರದ ಜನತೆಗೆ ಭಯಭೀತರಾಗದಂತೆ ಸಾಮಾಜಿಕ ಜಾಲತಾಣದ ಮೂಲಕ ಅರಿವು ಮೂಡಿಸಿದ್ದಾರೆ ನನಗೆ ಮೈಕೈ ನೋವು 2 ದಿನದಿಂದ ಬಂದಿರುವಂತ ಹಿನ್ನೆಲೆಯಲ್ಲಿ ಮತ್ತು ಸಾಕಷ್ಟು ಜನ ಸೋಂಕಿತರ ಒಂದು ಸಂಪರ್ಕ ಬಂದಿರುವಂತ ಹಿನ್ನೆಲೆಯಲ್ಲಿ ನಾನೇ ಸ್ವಯಂ ಪ್ರೇರಿತನಾಗಿ ಹೋಗಿ ನಮ್ಮ ಹುಟ್ಟಿರ ಆಸ್ಪತ್ರೆಯಲ್ಲಿ ಕೋವಿಡ್ 19 ನ ಪರೀಕ್ಷೆ ಒಳಪಟ್ಟಂತ ಸಂದರ್ಭದಲ್ಲಿ ಪಾಸಿಟಿವ್ ಬಂದಿರುವಂತಾಗಿ ನಾನು ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ ಒಂದು ವಿಚಾರ ಯಾರು ಭಯಪಡಂತ ಆತಂಕಪಡುವಂತ ಅವಶ್ಯಕತೆ ಇಲ್ಲ ಈಗ ಬಹಳಷ್ಟು ಜನರು ಪಾಸಿಟಿವ್ ಆಗ್ತಿರೋದನ್ನ ತಾವೆಲ್ಲ ನೋಡ್ತಾ ಬಂದಿದ್ದೀರಿ ಆದಷ್ಟು ಮಾಸ್ಕ್ ಅನ್ನು ಧರಿಸಬೇಕು ಅನ್ನೋದೊಂದು ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡಿ ಅದನ್ನು ಒತ್ತು ಹಾಕಿ ನಿಮ್ಮತ್ರ ಮನವಿ ಮಾಡ್ತಾ ಇದ್ದೇನೆ ಎರಡನೇದಾಗಿ ಸ್ಯಾನಿಟೈಸರ್ಸ್ ನ ಸದ್ಬಳಕೆ ಮಾಡ್ಕೋಬೇಕು ಅಂತ ನಿಮ್ಮತ್ರ ನಾನು ಮನವಿ ಮಾಡ್ತೇನೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅಂತ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ ಹಾಗೇನೇ ಇವತ್ತು ಬಹಳಷ್ಟು ಜನ ಚಿಂತಕ್ರಾಂತರಾಗಿದ್ದಾರೆ ಕೊರೋನಾ ವೈರಸ್ ಬಂದ್ರೆ ನಮಗೆ ಎಲ್ಲೋ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ನಾನು ಇವತ್ತಿನ ದಿನ ಮೂರನೇ ದಿನ ಇದು ನಾನು ಬಹಳ ಚೆನ್ನಾಗಿದ್ದೇನೆ ಪರಿಹಾರ ಘೋಷಣೆ ಮಂಗಳೂರಿನಲ್ಲಿ ನಿನ್ನೆ ಗುಡ್ಡ ಕುಸಿದು ಮೃತರಾದ ಇಬ್ಬರು ಮಕ್ಕಳ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಸಿಎಂ ಯಡಿಯೂರಪ್ಪ ಘೋಷಿಸಿದ್ದಾರೆ ಕರೋನಾದ ಆತಂಕ ಬೇಡ ಕರೋನಾ ಸೋಂಕಿತರಲ್ಲಿ ಶೇಕಡಾ 90 ರಷ್ಟು ಜನರು ಗುಣಮುಖರಾಗುತ್ತಿದ್ದಾರೆ ಯಾರೊಬ್ಬರೂ ಆತಂಕ ಪಡಬಾರದೆಂದು ಡಿಸಿಎಂ ಅಶ್ವಥ ನಾರಾಯಣ ಅವರು ಮಂಡ್ಯದಲ್ಲಿ ತಿಳಿಸಿದ್ದಾರೆ ಸರ್ಕಾರಕ್ಕೆ ಹಣದ ಕೊರತೆ ಇಲ್ಲವೆಂದ ಅವರು 15,000 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ